ದೊಡ್ಡವರಿಗೆಲ್ಲ ನಮಸ್ಕಾರ, ಚಿಕ್ಕವರಿಗೆಲ್ಲ ಆಶೀರ್ವಾದ. ನನ್ನ ಹೆಸರು ನಾಣು. ಇವತ್ತಿನ ಕಥೆ ಜಿ ಪಿ ರಾಜರತ್ನಂ ಅವರು ಬರೆದಿರುವಂಥ ವಿಕಟ ಕವಿ. ಹಿಂದೆ ನರಪತಿ ಶ್ರೀ ಕೃಷ್ಣದೇವರಾಯ ವಿಜಯನಗರದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗ ದಕ್ಷಿಣ ದೇಶದ ತೆನಾಲಿ ಎಂಬ ಗ್ರಾಮದಲ್ಲಿ ರಾಮಕೃಷ್ಣ ಎಂಬ ಬ್ರಾಹ್ಮಣರ ಹುಡುಗ ಒಬ್ಬನಿಂದ. ಆ ಹುಡುಗ ಇನ್ನೂ ಸಣ್ಣ ಮಗುವಿದ್ದಾಗಲೇ ಅವನ ತಾಯಿ ತಂದೆ ಸತ್ತುಹೋದರು. ಆದರೂ ದೇವರ ಅನುಗ್ರಹದಿಂದಲೂ ಊರಿನವರ ಕರುಣೆಯಿಂದಲೂ ಹುಡುಗನು ಅನ್ನಕ್ಕೂ ಬಟ್ಟೆಗೂ ಏನೂ ಯೋಚನೆ ಇಲ್ಲದೆ ಬೆಳೆದ. ಊರಿನವರೇ ಅವನಿಗೆ ಅಕ್ಷರಾಭ್ಯಾಸ ಮಾಡಿಸಿದರು, ವಿದ್ಯೆ ಕಲಿಸಿದರು, ಉಪನಯನಾನೂ ಮಾಡಿಸಿದರು. ಹುಡುಗನಾದರೂ ಅಷ್ಟೇ, ದೇವರಲ್ಲೂ ಗುರುಹಿರಿಯರಲ್ಲೂ ಭಕ್ತಿ ಇಟ್ಟು ಎಲ್ಲರೊಡನೆಯೂ ಸ್ನೇಹದಿಂದ ವಿಶ್ವಾಸದಿಂದ ನಡೆದುಕೊಳ್ತಿದ್ದ. ರಾಮಕೃಷ್ಣ ಒಂದು ದಿವಸ ಎಂದಿನ ಹಾಗೆಯೇ ಊರಿನ ಹೊರಗೆ ಕಾಳಿಕಾ ದೇವಾಲಯದ ಪಕ್ಕದಲ್ಲಿದ್ದ ಕೊಳದಲ್ಲಿ ತನ್ನ ಬಟ್ಟೆಗಳನ್ನು ಒಗೆದು ಒಣಗಿ ಹಾಕಿ ಸ್ನಾನ ಮಾಡಿಕೊಂಡು ಮೇಲೆ ಬಂದು ಸಂಧ್ಯಾವಂದನೆ ಮಾಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಒಬ್ಬ ಸನ್ಯಾಸಿ ಬಂದ. ಆ ಸನ್ಯಾಸಿ ಕೊಳದ ಸೋಪಾನದ ಮೇಲೆ ಸಂಧ್ಯಾವಂದನೆ ಮಾಡುತ್ತಾ ಕುಳಿತಿದ್ದ ಹುಡುಗನ ಸೌಮ್ಯವಾದ ಮುಖವನ್ನು, ಆ ಮುಖದಲ್ಲಿ ಬೆಳಗುತ್ತಿದ್ದ ಅಪೂರ್ವವಾದ ವರ್ಚಸ್ಸನ್ನು ನೋಡಿ ಆಶ್ಚರ್ಯಪಟ್ಟು, ಇಂಥ ಮಗು ಮಹಾತಾಯಿ ಕಾಳಿಕಾದೇವಿಯ ಕೃಪೆಗೆ ಖಂಡಿತ ಪಾತ್ರನಾಗಬೇಕು, ಈ ಮಗುವಿಗೆ ಕಾಳಿಕಾ ಹೃದಯವನ್ನು ನಾನು ಹೇಳಿಕೊಡ್ತೇನೆ, ಆ ಮಂತ್ರವನ್ನು ಜಪಿಸಿ ಈ ಮಗು ಕಾಳಿಕಾ ಮಾತೆಯನ್ನು ಮೆಚ್ಚಿಸಿ ವರಪ್ರಸಾದವನ್ನು ಸಂಪಾದಿಸಲಿ ಎಂದುಕೊಂಡು ಹುಡುಗನ ಸಂಧ್ಯಾವಂದನೆ ಮುಗಿಯಲೆಂದು ಕಾಯುತ್ತಾ ತಾನೂ ಅಲ್ಲೇ ಸೋಪಾನದ ಮೇಲೆ ಕುಳಿತ. ಸ್ವಲ್ಪ ಹೊತ್ತಿನಲ್ಲಿಯೇ ಹುಡುಗನ ಸಂಧ್ಯಾವಂದನೆ ಮುಗೀತು. ಬಿಸಿಲಿನಲ್ಲಿ ಒಣಗಿಸಿದ್ದ ಬಟ್ಟೆಗಳನ್ನ ಎತ್ತಿ ಒದರಿ ಮಡಿಸಿಕೊಂಡ ಆ ಹುಡುಗ ಹೊರಟಾಗ ಸನ್ಯಾಸಿ ಅವನನ್ನು ಹತ್ತಿರಕ್ಕೆ ಕರೆದು, ಇಲ್ಲಿ ಬಾ ಮಗು, ನಿನಗೆ ಕಾಳಿಕಾದೇವಿಯಲ್ಲಿ ಭಕ್ತಿ ಉಂಟೆ ಎಂದು ಕೇಳ್ದ. ಉಂಟು ಸ್ವಾಮಿ, ಭಗವತಿಯಾದ ಕಾಳಿ ನನ್ನನ್ನು ತಾಯಿಯ ಹಾಗೆ ಕಾಪಾಡಿಕೊಂಡಿದ್ದಾಳೆ ಎಂದು ರಾಮಕೃಷ್ಣ ಹೇಳ್ದ. ಆದರೆ ತಾಯಿಯನ್ನು ನೀನು ನಿನ್ನ ಕಣ್ಣಾರೆ ಕಂಡಿರುವೆಯಾ ಎಂದು ಸನ್ಯಾಸಿ ಕೇಳ್ದ. ಇಲ್ಲ ಸ್ವಾಮಿ, ಜಗನ್ಮಾತೆಯನ್ನು ಕಣ್ಣಾರೆ ಕಾಣುವ ಪುಣ್ಯ ನನ್ನಂತಹ ಹುಡುಗನಿಗೆ ಹೇಗೆ ಬಂದಿತ್ತು ಸ್ವಾಮಿ? ಸನ್ಯಾಸಿ ಮೆಲ್ಲನೆ ಮೃದುವಾಗಿ ನಕ್ಕು, ಮಗು, ಆ ಪುಣ್ಯ ನಿನಗೆ ಇದೆಯಾದರೂ ಅದು ನಿನಗೆ ತಿಳಿಯದು. ಬಾ, ನಾನು ನಿನಗೆ ಕಾಳಿಕಾ ಹೃದಯವನ್ನು ಗುಟ್ಟಾಗಿ ಹೇಳಿಕೊಡ್ತೇನೆ. ನೀನು ಶ್ರೀ ಮಹಾಕಾಳಿಯ ಎದುರಿನಲ್ಲಿ ಯಾವುದಾದರೂ ಒಂದು ರಾತ್ರಿ ಕುಳಿತು 6 ಕೋಟಿ ಸಲ ತದೇಕ ಧ್ಯಾನದಿಂದ ಜಪಿಸಿದರೆ ಶ್ರೀ ಮಹಾಕಾಳಿಯು ನಿನಗೆ ಪ್ರತ್ಯಕ್ಷವಾಗುವಳು. ಆದರೆ ಮಾತ್ರ 1,000 ಮುಖಗಳನ್ನು ಧರಿಸಿ ಪ್ರತ್ಯಕ್ಷವಾಗುವ ಆ ಮಹಾತಾಯಿಯನ್ನು ಕಂಡು ನೀನು ಹೆದರಿಕೊಳ್ಬಾರ್ದು ಅಷ್ಟೆ ಎಂದ. ಆ ಮಾತು ಕೇಳಿ ರಾಮಕೃಷ್ಣ ನಕ್ಕು, ಹೆದರಿಕೆ ಏಕೆ? ನಮ್ಮ ತಾಯಿ ಯಾವ ರೂಪದಲ್ಲಿ ನನ್ನ ಕಣ್ಣೆದುರಿಗೆ ಬಂದರೂ ನನಗೆ ಸ್ವಲ್ಪವೂ ಭಯವಿಲ್ಲ ಎಂದು ಧೈರ್ಯದಿಂದ ಹೇಳಿದ. ಸನ್ಯಾಸಿ ಆ ಮಾತಿಗೆ ಮೆಚ್ಚಿಕೊಂಡ. ಇದೀಗ ನಿಜವಾದ ಭಕ್ತನ ಲಕ್ಷಣ. ಮಗು, ಈ ಹೊತ್ತೇ, ಈ ರಾತ್ರಿಯೇ ನೀನು ಇದೇ ಕಾಳಿಕಾ ದೇವಾಲಯದಲ್ಲಿ ಶ್ರೀ ಕಾಳಿಕಾ ಹೃದಯವನ್ನು ನಾನು ಹೇಳಿಕೊಡುವಂತೆ ಜಪಿಸು. ಮಹಾತಾಯಿ ಪ್ರತ್ಯಕ್ಷಳಾದಾಗ
ನಿನ್ನ ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನು ಬೇಡ್ಕೋ, ತಾಯಿ ತಪ್ಪದೇ ಕೊಡ್ತಾಳೆ ಎಂದು ಹೇಳಿ ರಾಮಕೃಷ್ಣನನ್ನು ಕಾಳಿಕಾ ದೇವಸ್ಥಾನದೊಳಕ್ಕೆ ಕರೆದುಕೊಂಡು ಹೋಗಿ ದೇವಿಯ ಎದುರಿನಲ್ಲಿ ಅವನಿಗೆ ಮಂತ್ರವನ್ನು ಹೇಳಿಕೊಟ್ಟು ನಮಸ್ಕಾರ ಮಾಡಿದ ರಾಮಕೃಷ್ಣನಿಗೆ ಮನಃಪೂರ್ವಕವಾಗಿ ಆಶೀರ್ವಾದ ಮಾಡಿ ಆ ಸನ್ಯಾಸಿ ತಾನು ತನ್ನ ದಾರಿ ಹಿಡಿದು ಹೊರದ. ರಾಮಕೃಷ್ಣ ಸನ್ಯಾಸಿ ಹೇಳಿದ ಹಾಗೆಯೇ ಅದೇ ರಾತ್ರಿ ಮುಡಿಯಿಟ್ಟು ಕಾಳಿಕಾ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯಲ್ಲಿದ್ದ ಆ ದಿವ್ಯ ಮೂರ್ತಿಯ ಮುಂದೆ ಕುಳಿತು ಸನ್ಯಾಸಿ ಹೇಳಿಕೊಟ್ಟಿದ್ದ ರಹಸ್ಯವಾದ ಮಂತ್ರವನ್ನು ಜಪಿಸತೊಡಗಿದ. ಎಷ್ಟು ಹೊತ್ತು ತಾನು ಕುಳಿತಿದ್ದೇನೆಂದು ರಾಮಕೃಷ್ಣನಿಗೆ ಎಚ್ಚರವಿಲ್ಲ. ಎಷ್ಟು ಸಲ ತಾನು ಜಪಿಸಿದೆನೆಂದು ರಾಮಕೃಷ್ಣನಿಗೆ ಎಣಿಕೆ ಇಲ್ಲ. ರಾತ್ರಿ ಎಲ್ಲ ಒಂದೇ ಮನಸ್ಸಿನಿಂದ ಅದೇ ಮಂತ್ರವನ್ನೇ ಪುನಃ ಪುನಃ ಜಪಿಸಿದ. ಕಡೆಗೆ ಕಟ್ಟ ಕಡೆಗೆ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಮುಖಗಳನ್ನು ಧರಿಸಿದ ಭದ್ರಕಾಳಿ ಕಣ್ಣೆದುರಿಗೆ ನಿಂತ ಹಾಗಾಯಿತು. ರಾಮಕೃಷ್ಣ ತನ್ನ ಕಣ್ಣನ್ನೇ ತಾನು ನಂಬಲಾರದೆ ನೋಡಿದ. ನಿಜವಾಗಿಯೂ ಸಾವಿರಾರು ತಲೆಗಳುಳ್ಳ ಕಾಳಿಯೇ ಹೌದು. ಆದರೆ ಇದೇನು ವಿಚಿತ್ರ, ಸಾವಿರಾರು ತಲೆಗಳನ್ನು ಧರಿಸಿ ಬಂದ ಕಾಳಿಗೆ ಎರಡೇ ತೋಳೆ, ಎರಡೇ ಕೈಯೇ? ರಾಮಕೃಷ್ಣನ ಮನಸ್ಸಿಗೆ ಅದೇನು ವಿಚಿತ್ರ ಯೋಚನೆ ಹೊಳೆಯಿತೋ ಏನೋ, ಅವನು ಇರಲಾರದೆ ಪಕಪಕನೆ ನಗತೊಡಗಿದ. ಅದುವರೆಗೂ ಸೌಮ್ಯವಾಗಿದ್ದ ಭದ್ರಕಾಳಿಯ ಮುಖದಲ್ಲಿ ಹುಬ್ಬುಗಳು ಅಸಮಾಧಾನದಿಂದ ಗಂಟು ಹಾಕಿಕೊಂಡವು. ತಾಯಿಯ ಮುಖದಲ್ಲಿ ಕೋಪದ ಚಿಹ್ನೆಗಳು ತಲೆಯೆತ್ತುತ್ತಿದ್ದುದನ್ನು ಕಂಡು ರಾಮಕೃಷ್ಣ ಬಹಳ ಕಷ್ಟದಿಂದ ಸ್ವಲ್ಪ ಸ್ವಲ್ಪವಾಗಿ ತನ್ನ ನಗುವನ್ನು ಅಡಗಿಸಿಕೊಂಡ. ಕಾಳಿ, ರಾಮಕೃಷ್ಣ, ಏನಿದು ನಿನ್ನ ಹುಚ್ಚ ನಗು? ನನ್ನನ್ನು ಕಂಡರೆ ನಿನಗೆ ಭಯವಿಲ್ಲವೆ, ಭಕ್ತಿ ಇಲ್ವೆ ಎಂದು ಗದರಿಸಿದ. ರಾಮಕೃಷ್ಣ ಆಕೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೇಲೆದ್ದು ಆಕೆಯ ಮುಖದ ಕಡೆಗೆ ತನ್ನ ತುಂಟನಗೆ ಬೀರಿ, ಭಕ್ತಿ ಇಲ್ಲದೆ ನಾನು ಹೇಗೆ ಬದುಕಲಿ ತಾಯಿ? ಆದರೆ ಭಯ ಮಾತ್ರ ಎಳ್ಳಷ್ಟೂ ಇಲ್ಲ ಎಂದ. ಹಾ, ಏನಂದೆ? ನನ್ನನ್ನು ಕಂಡರೆ ನಿನಗೆ ಎಳ್ಳಷ್ಟೂ ಭಯವಿಲ್ಲವೆ ಎಂದು ಕಾಳಿ ಪುನಃ ಗದರಿಸಿದಳು. ಆದರೆ ಆಕೆಯ ಮುಖದ ಮೇಲೆ ಅಸಮಾಧಾನವಿರಲಿಲ್ಲ. ಹುಡುಗನ ಧೈರ್ಯವನ್ನು ಕಂಡು ಆಶ್ಚರ್ಯವಿತ್ತು. ಭಯ ಏಕಿರಬೇಕಮ್ಮ? ಕಾಣದವರನ್ನು ಕಂಡರೆ ಮೊದಲು ಭಯ ಪಡಬೇಕು. ಆದರೆ ಮೂರು ಲೋಕಗಳಿಗೂ ನೀನು ಹೇಗೆ ತಾಯಿಯೋ ಹಾಗೆಯೇ ನೀನು ನನಗೂ ತಾಯಿ. ತಾಯಿಯನ್ನು ಕಂಡರೆ ಯಾವ ಮಗು ಹೆದರುತ್ತಾನೆ ನೀನೇ ಹೇಳು. ಹುಡುಗನ ಜಾಣತನ ಯುಕ್ತಿಗಳನ್ನು ನೋಡಿ ಕಾಳಿಗೆ ತುಂಬ ಸಂತೋಷವಾಯಿತು. ಅದಿರಲಿ, ನೀನು ಧೈರ್ಯಸ್ಥ, ಒಪ್ಪಿದೆ. ಆದರೆ ನನ್ನ ಸಹಸ್ರ ಮುಖಗಳನ್ನು ನೋಡಿ ನಿನಗೆ ನಗು ಏಕೆ ಬಂತು ಹೇಳು ಎಂದಳು. ಹುಡುಗ ಏಕೆ ನಕ್ಕನೆಂಬುದು ತನಗೆ ತಿಳಿದಿದ್ದರೂ ಕೂಡ ಅದನ್ನು ಮುದ್ದು ಮಗುವಿನ ಮುದ್ದು ಮಾತಿನಿಂದಲೇ ಕೇಳಬೇಕೆಂದು ಸರ್ವಜ್ಞಳಾದ ಕಾಳಿ ಏನೂ ತಿಳಿಯದಂತೆ ಕೇಳಿದಳು. ರಾಮಕೃಷ್ಣ ಪುನಃ ನಗಲು ಆರಂಭಿಸಿ, ನಿನ್ನ ಮುಖಗಳನ್ನು ನೋಡಿ ನಾನು ನಗಲಿಲ್ಲ, ನಾನು ನಕ್ಕಿದ್ದು ನಿನ್ನ ಕೈಗಳನ್ನು ನೋಡಿ ಅಮ್ಮ ಎಂದ. ಕಾಳಿ ತನ್ನ ಎರಡು ಭುಜಗಳನ್ನು, ಅಲ್ಲಿಂದ ಇಳಿಬಿದ್ದ ಎರಡು ತೋಳುಗಳನ್ನು, ಅವುಗಳ ತುದಿಯ ಎರಡೂ ಕೈಗಳನ್ನು ಒಂದು ಸಲ ನೋಡಿಕೊಂಡು, ನನ್ನ ಕೈಗಳಿಗೆ ಏನಾಗಿದೆ?
ಅದನ್ನು ನೋಡಿ ನೀನು ನಗಲು ಏನು ಕಾರಣ ಎಂದು ಕೋಪ ಬಂದ ಹಾಗೆ ನಟಿಸುತ್ತಾ ಕೇಳಿದಳು. ರಾಮಕೃಷ್ಣ ತಡೆಯಲಾರದೆ ತನ್ನ ನಗುವನ್ನು ತಡೆದು, ಅಲ್ಲೋ ಅಮ್ಮ, ನಮಗೆ ಮನುಷ್ಯರಿಗೆ ಒಂದು ತಲೆ ಎರಡು ಕೈ ಇದೆ, ಒಂದು ತಲೆಗೆ ಒಂದೇ ಮೂಗು, ಹೀಗೆ ಒಂದೇ ಮೂಗು ಎರಡು ಕೈ ಇದ್ದರೂ ಕೆಲವು ಸಲ ನೆಗಡಿ ಬಂದಾಗ ಒಂದು ಮೂಗನ್ನು ಸುಧಾರಿಸುವುದಕ್ಕೆ ಎರಡು ಕೈಗಳೂ ಸಾಲದೆ ಸೋತು ಹೋಗುತ್ತದೆಯಲ್ಲ. ನಮ್ಮ ಪಾಡೇ ಹೀಗಿರುವಾಗ ಸಾವಿರಾರು ಮುಖಗಳಲ್ಲಿ ಸಾವಿರಾರು ಮೂಗುಗಳನ್ನು ಇಟ್ಟುಕೊಂಡು ಪಾಪ ಎರಡೇ ಕೈ ಇರುವ ನಿನಗೆ ಒಂದು ವೇಳೆ ನೆಗಡಿ ಗಿಗಡಿ ಬಂದರೆ ನಿನ್ನ ಅವಸ್ಥೆ ಏನು ಎಂದು ನೆನೆದು ನನಗೆ ನಗು ಬಂತು. ತಡೆಯಲಾರದೆ ನಕ್ಕು ಬಿಟ್ಟೆ ಎಂದು ಇನ್ನು ನಗುವನ್ನು ಹಿಡಿದು ಹಿಡಿದು ಗುಡುಗುಡು ಗುಡುಗುಡು ನಗತೊಡಗಿದ. ಅವನ ನಗುವಿನ ಅಲೆಗಳು ತಗುಲಿ ಕಾಳಿ ತಾನೂ ತಡೆಯಲಾರದೆ ನಕ್ಕು ನಕ್ಕು, ರಾಮಕೃಷ್ಣ ರಾಮಕೃಷ್ಣ, ನಾನು ಅನೇಕ ಜನ ಭಕ್ತರನ್ನು ನೋಡಿದ್ದೇನೆ, ಆದರೆ ಇದುವರೆಗೂ ಯಾರೂ ನನ್ನನ್ನು ನಿನ್ನ ಹಾಗೆ ನಗಿಸಿರಲಿಲ್ಲ. ಕಾಳಿಗೆ ನೆಗಡಿ ಬಂದರೆ ಏನು ಗತಿ ಎಂದು ಇದುವರೆಗೆ ಯಾರೂ ತೋಚಿರಲಿಲ್ಲ. ನೀನು ನಿಜವಾಗಿಯೂ ಅಪೂರ್ವ ಪುರುಷ. ಇದು ನನ್ನ ಪ್ರೀತಿಯನ್ನು ಸೂಚಿಸುವುದಕ್ಕೋಸ್ಕರ ನಾನು ನಿನಗೊಂದು ವರ ಕೊಡುತ್ತೇನೆ. ಇನ್ನು ಮುಂದೆ ನೀನು ಲೋಕದ ಜನರೆಲ್ಲರನ್ನು ಹೀಗೇ ನಗಿಸುತ್ತಿರು. ಅಪೂರ್ವವಾದ ವಿಕಟ ಕವಿ ಎಂದು ನೀನು ಎಲ್ಲೆಲ್ಲೂ ಪ್ರಸಿದ್ಧನಾಗುವೆ ಎಂದಳು. ರಾಮಕೃಷ್ಣ, ವಿಕಟ ಕವಿಯೇ? ವಿಕಟ ಕವಿ, ಆಹಾ, ಎಂತಹ ಹೆಸರು? ಎಡಗಡೆಯಿಂದ ಬಲಗಡೆಗೆ ಓದಿದರು ವಿಕಟ ಕವಿ, ಬಲಗಡೆಯಿಂದ ಎಡಗಡೆಗೆ ಓದಿದರು ವಿಕಟ ಕವಿ, ಆಹಾ, ಎಂತಹ ಹೆಸರು ತಾಯಿ? ಮಹಾಪ್ರಸಾದ ಎಂದು ಅಡ್ಡಬಿದ್ದು ತನ್ನ ತಲೆಯನ್ನು ಕಾಳಿಯ ಕಾಲುಗಳ ಮೇಲೆ ಇಟ್ಟ. ಕಾಳಿ ತನ್ನ ದಿವ್ಯವಾದ ಕೈಗಳಿಂದ ರಾಮಕೃಷ್ಣನನ್ನು ಹಿಡಿದು ಮೇಲೆತ್ತಿ, ಆದರೆ ರಾಮಕೃಷ್ಣ, ಸಾವಿರ ಮೂಗುಗಳು ಎರಡು ಕೈಗಳು ಇರುವ ನನಗೆ ನೆಗಡಿ ಬಂದರೆ ಆಗಬಹುದಾದ ಅವಸ್ಥೆಯನ್ನು ನೆನೆದು ನಕ್ಕೆಯಲ್ಲ? ಇತರರಿಗೆ ಆಗಬಹುದಾದ ಕಷ್ಟವನ್ನು ಕಂಡು ಹೀಗೆ ನಗುವುದು ನ್ಯಾಯವೇ, ಧರ್ಮವೇ? ಯೋಚಿಸಿ ನೋಡು. ಇನ್ನೊಬ್ಬರಿಗೆ ತೊಂದರೆಯಾಗುವುದಾದರೆ ಅಯ್ಯೋ ಪಾಪ ಎನ್ನುವುದೇ ಸರಿಯಲ್ಲವೇ ಎಂದಳು. ರಾಮಕೃಷ್ಣ ಪುನಃ ತುಂಟ ನಗು ನಗುತ್ತಾ, ತಾಯೇ, ನೀನು ಆಡುವ ಒಂದೊಂದು ಮಾತಿಗೂ ನನಗೆ ಮತ್ತೆ ಮತ್ತೆ ನಗು ಬರುತ್ತದೆ. ಸರ್ವಶಕ್ತಿಯಾದ ನಿನಗೆ ನೆಗಡಿ ಬರುವುದೂ ಉಂಟೆ? ಅಥವಾ ನಿನ್ನ ಇಚ್ಛೆಯಂತೆ ನಿನಗೆ ನೆಗಡಿ ಬರುವುದಾದರೆ ಅದನ್ನು ಪರಿಹಾರ ಮಾಡಿಕೊಳ್ಳಲು ನಿನಗೆ ಕೈಗಳು ಬೇಕೆ? ನಿನ್ನ ಇಚ್ಛೆಯೊಂದೇ ಸಾಲದೆ? ಅಲ್ಲದೆ ಸಾವಿರ ಮುಖಗಳನ್ನು ಧರಿಸಲಾರೆಯ? ಅಥವಾ ಎರಡೇ ಕೈಗಳುಳ್ಳ ನೀನು ಮನಸ್ಸು ಮಾಡಿದರೆ ಒಂದೇ ಮುಖವನ್ನು ಹೊಂದಲಾರೆಯ? ಹೀಗೆ ಇಷ್ಟ ಬಂದ ಬೇರೆ ಬೇರೆ ಆಕಾರಗಳನ್ನು ತಾಳಿ ಕಣ್ಣಿಗೆ ಕಾಣಿಸಿಕೊಳ್ಳುವ ನೀನು ಯಾವ ಆಕಾರವೂ ಇಲ್ಲದ ಹಾಗೆ ಕಣ್ಮರೆಯಾಗಲಾರೆಯ? ನಿನ್ನ ಅನಂತವಾದ ಶಕ್ತಿಗೆ ಯಾವುದು ತಾನೇ ಸಾಧ್ಯವಿಲ್ಲ. ಆದ್ದರಿಂದಲೇ ನಿನಗೆ ಸಂಭವಿಸಲಾರದ ಅನಾನುಕೂಲಗಳನ್ನು ಮನಸ್ಸಿನಲ್ಲಿ ನೆನೆದು ನನಗೆ ನಗು ಬಂತು. ಅದು ತಪ್ಪಾದರೆ ನನ್ನನ್ನು ಮನ್ನಿಸಬೇಕು ತಾಯಿ ಎಂದ. ಅವನು ನೋಡುತ್ತಿದ್ದ ಹಾಗೆಯೇ ಕಾಳಿಕಾದೇವಿ ತನ್ನ ಎರಡು ತೋಳುಗಳನ್ನು ಸಾವಿರ ತೋಳು ಮಾಡಿಕೊಂಡು, ನಿಜ ರಾಮಕೃಷ್ಣ, ನೀನು ಹೇಳಿದ ಮಾತು ಎಲ್ಲ ನಿಜ, ನೀನು ನಕ್ಕದ್ದು ತಪ್ಪಲ್ಲ, ನಾನು ಸುಮ್ಮನೆ ಆಟಕ್ಕೆ ಹಾಗೆ ಕೇಳಿದೆ, ಇತರರು
ತಮ್ಮ ಅವಿವೇಕದಿಂದ ಉಂಟು ಮಾಡಿಕೊಳ್ಳುವ ಅವಸ್ಥೆಯನ್ನು ನೋಡಿ ನಗುವುದು ನಗಿಸುವುದು ಅನೇಕ ಸಂದರ್ಭಗಳಲ್ಲಿ ಅತ್ಯವಶ್ಯಕ. ಹಾಗೆ ನಗದೇ ಹೋದರೆ ನಗಿಸದೇ ಹೋದರೆ ಅವರಿಗೇ ಅವರ ಅವಿವೇಕ ಮನದಟ್ಟಾಗುವುದಿಲ್ಲ. ಅವರು ತಮ್ಮ ತಪ್ಪನ್ನು ತಾವು ಕಂಡುಕೊಂಡು ತಮ್ಮನ್ನು ತಾವು ತಿದ್ದಿಕೊಳ್ಳುವುದಕ್ಕೆ ನಗೆಯೇ ಹಿತವಾದ ಮಾರ್ಗ. ಆದ್ದರಿಂದ ನಿನಗೆ ಸಹಜವಾಗಿ ಬಂದಿರುವ ಈ ನಗುವ ಶಕ್ತಿಯನ್ನು ಬಿಡದೆ ಲೋಕಹಿತಕ್ಕೋಸ್ಕರ ಅದನ್ನು ಇನ್ನೂ ಬೆಳೆಸಿಕೋ ಎಂದು ಹೇಳಿ ಪುನಃ ರಾಮಕೃಷ್ಣನನ್ನು ಕುರಿತು, ರಾಮಕೃಷ್ಣ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಭುವನೇಶ್ವರಿ ದೇವಿಯ ಅನುಗ್ರಹದಿಂದ ಸಂಸ್ಥಾಪಿಸಿದ ವಿಜಯನಗರ ಸಾಮ್ರಾಜ್ಯಕ್ಕೆ ಈಗ ನರಪತಿ ಶ್ರೀ ಕೃಷ್ಣದೇವರಾಯರು ಅರಸರಾಗಿದ್ದಾರೆ. ನೀನು ಅವರ ಬಳಿಗೆ ಹೋಗು. ಅವರ ಆಸ್ಥಾನದಲ್ಲಿ ನೀನು ವಿಕಟಕವಿಯಾಗು. ಎಲ್ಲರನ್ನೂ ನಗಿಸುತ್ತಾ ನಿನ್ನ ಸುತ್ತುಮುತ್ತಿನ ಲೋಕಕ್ಕೆ ಸಂತೋಷವನ್ನು ಬೀರುತ್ತಾ ಬಾಳು. ನಿನ್ನ ಬದುಕು ಸಾರ್ಥಕವಾಗಲಿ, ನಿನ್ನಿಂದ ಲೋಕದ ಹಿತ ಹೆಚ್ಚಲಿ ಎಂದು ಹೇಳಿ ಕಾಳಿಕಾದೇವಿ ಅಂತರ್ಧಾನವಾದಳು. ಆ ವೇಳೆಗೆ ಬೆಳಕಾಯಿತು. ರಾಮಕೃಷ್ಣ ಎಂದಿನ ಹಾಗೆ ಪ್ರಾತಃಕಾಲದ ವಿಧಿಗಳನ್ನೆಲ್ಲ ಮುಗಿಸಿಕೊಂಡು ಸಂಧ್ಯಾ ವಂದನೆಗಳಾದ ಬಳಿಕ ದೇವಿಯನ್ನು ಪೂಜೆ ಮಾಡಿ ತೆನಾಲಿಯ ಜನರಿಗೆಲ್ಲ ತನ್ನ ಪ್ರಯಾಣದ ವಾರ್ತೆಯನ್ನು ತಿಳಿಸಿ ಅವರ ಅಪ್ಪಣೆಯನ್ನು ಪಡೆದು ಅದೇ ದಿವಸ ಶ್ರೀ ಕೃಷ್ಣದೇವರಾಯರು ಇದ್ದ ರಾಜಧಾನಿಗೆ ಹೊರಟು ಕಾಲಕ್ರಮದಲ್ಲಿ ರಾಜಧಾನಿಗೆ ಬಂದು ಸೇರಿದ. ನಮ್ಮ ಜಿ ಬಿ ರಾಜರತ್ನಂ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವಾ ಇದರಲ್ಲಿ. ಈವರೆಗೂ ನನ್ನ ಜೊತೆ ಈ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.